ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇದೀಗ ಬಂಡಾಯದ ಟೆನ್ಷನ್ ಶುರುವಾಗಿದೆ. ಜೆಬಿ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ದಾವಣಗೆರೆ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಕೈ ಟಿಕೆಟ್ ಮಿಸ್ ಆದ ಹಿನ್ನೆಲೆ ವಿನಯ್ ಕುಮಾರ್ ಈಗ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಬೆಂಬಲಿಗರ ಸಭೆ ಬಳಿಕ ನಿರ್ಧಾರವನ್ನ ವಿನಯ್ ಪ್ರಕಟಿಸಿದ್ದಾರೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ ಅಂತ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಬೆಂಬಲಿಗರ ಸಭೆ ಬಳಿಕ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಕೈ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನಗೆ ಇವಾಗ ಟೆನ್ಷನ್ ಶುರುವಾಗಿದೆ. ಇಷ್ಟು ದಿನ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಂತ ಹೇಳಲಾಗ್ತಾ ಇತ್ತು, ಆದ್ರೆ ಅಧಿಕೃತವಾಗಿ ಇವತ್ತು ಸಭೆ ನಡೆಸಿದ ಬಳಿಕ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ವಿನಯ್. ಒಂದು ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಮನ್ನಣೆ ಕೊಟ್ಟು ನಾನು ಎಲೆಕ್ಷನ್ ಹೇಳ್ತಾ ಇರೋದು. ಇದು ಯಾವುದೇ ಪ್ರತಿಷ್ಠೆ ವಿಚಾರ ಅಲ್ಲ, ಇದು ಯಾವುದೇ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋದಲ್ಲ. ಇವತ್ತು ಜನಗಳು ಅಭಿವೃದ್ಧಿ ಬಯಸ್ತಾ ಇದ್ದಾರೆ, ಬದಲಾವಣೆ ಬಯಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಏನು ಒಂದು ರೀತಿ ಅಸಮಾನತೆ ಮನೆ ಮಾಡಿದೆ, ಅದರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಒಬ್ರು ಯಾರಾದರೂ ಬೇಕಿತ್ತು. ಧ್ವನಿ ಎತ್ತೋದು ಅಷ್ಟೇ ಅಲ್ಲ, ಅಭಿವೃದ್ಧಿನ ತರಬೇಕು ಅಂತಂದು ಈಗ ಸುಮಾರು ಒಂದು ವರ್ಷದಿಂದ ನನ್ನ ಕೆಲಸ ನೋಡಿದ್ದಾರೆ. ನಾ ಪಾದಯಾತ್ರೆ ಮಾಡಿದ್ದೀನಿ, ಅದಕ್ಕಿಂತ ಮುಂಚೆ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ, ನೂರಾರಲ್ಲ ಸಾವಿರಾರು ಸಭೆ ಸಮಾರಂಭದಲ್ಲಿ ಪಾಲ್ಗೊಂಡು ಸ್ಪೀಚ್ ಎಲ್ಲ ಕೊಟ್ಟಿದ್ದೀನಿ, ಮನೆ ಬಂದವರಿಗೆ ಸಹಾಯ ಮಾಡಿದ್ದೀನಿ, ನನ್ನ ಕೈಲಾದಷ್ಟು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದೀನಿ, ಅಸಹಾಯಕತೆ ಇರೋರಿಗೆ ಸಹಾಯ ಮಾಡಿದ್ದೀನಿ. ಇನ್ನೆಲ್ಲ ನೋಡಿಕೊಂಡು ಅದು ಇವರು ಸೇವೆ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದು ಅವರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಅವರು ಹೇಳ್ತಿರೋದ್ರಿಂದ ನನ್ನ ಎಲೆಕ್ಷನ್ಗೆ ಬಂಡಾಯ ಅನ್ನೋದಕ್ಕಿಂತ ಪಕ್ಷೇತರ ನಿಂತು. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ. ಮಂಜಪ್ಪ, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ? ಖಂಡಿತವಾಗಿ ದೇವ, ಏನಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಈ ಹಿಂದೆ ಏನು ಹಲವು ಬಾರಿ ಚುನಾವಣೆಗಳು ನಡೆದ್ರು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಹಣಾಹಣಿಯಲ್ಲಿ ತೊಡಗಿದ್ವು. ಆದ್ರೆ ಈ ಬಾರಿ ಏನು ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ನ ಬಂಡಾಯ ಅಭ್ಯರ್ಥಿ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಏನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಇದರಿಂದ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಅಂತಲೇ ನಾವ್ ಹೇಳ್ಬೋದಾಗಿದೆ. ಏನಂತ ಹೇಳಿದ್ರೆ ಅಹಿಂದ ಮತಗಳನ್ನ ಏನು ಗಮನದಲ್ಲಿಟ್ಟುಕೊಂಡು ವಿನಯ್ ಕುಮಾರ್ ಅವರು ಕಣಕ್ಕಿಳಿದಿರ್ತಕ್ಕಂಥದ್ದು, ಅಲ್ಲದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ಈ ಒಂದು ನಮಗೆ ಸಪೋರ್ಟ್ ಮಾಡ್ತಕ್ಕಂತ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಏನು ಎರಡು ಕುಟುಂಬಗಳ ಏನು ರಾಜಕಾರಣದ ಅಥವಾ ವ್ಯವಸ್ಥೆಯ ವಿರುದ್ಧವಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಏನ್ ಎರಡು ಕುಟುಂಬಗಳಂತ ಅನ್ನೋದಕ್ಕಿಂತ ಮುಂಚಿತವಾಗಿ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ವಿರುದ್ಧ ಹೋರಾಡಿ ಏನು ಸಾಮಾನ್ಯನು ಕೂಡ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು, ಆ ಮೂಲಕವಾಗಿ ಜನರ ನಾಯಕತ್ವವನ್ನು ನಾನು ಗಳಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಸ್ವಾಭಿಮಾನದ ಹೋರಾಟಕ್ಕಾಗಿ ಹೇಳಿದಿರ್ತಕ್ಕಂಥದ್ದು ವಿನಯ್ ಕುಮಾರ್ ಅವರು. ಹಾಗಾಗಿ ಈ ಒಂದು ನಿನ್ನೆ ನಡೆದಿರ್ತಕ್ಕಂಥ ಏನು ಒಂದು ಸಿಎಂ ಮತ್ತು ಕಾಗಿನೆಲೆ ಶ್ರೀಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಏನು ಸಭೆ ಇತ್ತು, ಆ ಸಭೆ ಏನು ಸೌಜನ್ಯದ ಒಂದು ಸಭೆಯಾಗಿತ್ತು. ಆ ಭೇಟಿಯಾದಂತ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನು ನಾನು ತೆಗೆದುಕೊಂಡಿಲ್ಲ. ಅವರು ಏನು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರಂತೆ ಏನು ದುಡುಕಬೇಡ, ಇನ್ನೂ ಕೂಡ ನನಗೆ ಮುಂದೆ ಫ್ಯೂಚರ್ ಇದೆ ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಜನರ ಒಂದು ಅಭಿಲಾಷೆ ಮತ್ತು ಅಭಿಮತಕ್ಕೆ ನಾನು ಮನ್ನಣೆ ಕೊಟ್ಟಿದ್ದೇನೆ. ಹಾಗಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಬಹುತೇಕವಾಗಿ ನಾನು ಖಚಿತ ಅಲ್ಲ, ಖಚಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇಂದು ತಮ್ಮ ಮನೆ ನಿವಾಸದಲ್ಲಿ ಈ ಒಂದು ಮುಖಂಡರು ಮತ್ತು ಬೆಂಬಲಿಗರ ಒಂದು ಸಭೆಯನ್ನು ಕರೆದು ಅವರೆಲ್ಲ ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.